ಶುಭೋದಯ ಮಕ್ಕಳೇ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಒತ್ತಕ್ಷರಗಳು ಯಾವುವು, ಅವುಗಳನ್ನು ನಾವು ಹೇಗೆ ಬರೆಯೋದು, ಹಾಗೆ ವರ್ಣಮಾಲೆ ಅಕ್ಷರಗಳಲ್ಲಿ ವರ್ಣಮಾಲೆ ಅಕ್ಷರಗಳ ಒಂದು ಗುಂಪುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹಾಗೆ ಯಾವ ಒಂದು ಗುಂಪು ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಲ್ವಾ ನಾವು. ವರ್ಣಮಾಲೆ ಅಕ್ಷರಗಳಲ್ಲಿ ಒಂದು ವ್ಯಂಜನಾಕ್ಷರ ಗುಂಪು ಅಂತ ಇದೆಯಲ್ವಾ, ಆ ಒಂದು ವ್ಯಂಜನಾಕ್ಷರಗಳ ಒಂದು ಗುಂಪು ಒಂದು ಒತ್ತಕ್ಷರಗಳನ್ನ ಪಡ್ಕೊಂಡಿದೆ. ಅಂದ್ರೆ ಸ್ವರಗಳು ಮತ್ತೆ ಯೋಗವಾಹಗಳು ಒತ್ತಕ್ಷರಗಳನ್ನ ಹೊಂದಿರುವುದಿಲ್ಲ ಅಲ್ವಾ. ನಾವು ಈ ಒಂದು ನಿನ್ನೆ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿದ್ವಿ ನಿನ್ನೆ ತರಗತಿಯಲ್ಲಿ ಅಲ್ವಾ. ಈ ತರಗತಿಯಲ್ಲಿ ನಾವು ನಿಮ್ಮ ಒತ್ತಕ್ಷರಗಳು ಎಂಬ ಪಾಠದ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಹೇಗಾದ್ರೆ ಮಕ್ಕಳೇ, ಆ ಒಂದು ಅಭ್ಯಾಸವನ್ನ ಮಾಡೋಣ. ಹಾಗೆ ಮಕ್ಕಳ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಒತ್ತಕ್ಷರಗಳು 1, 2, 3, 4, 5 ಹೀಗೆ ಹಂತಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಹಂತಗಳನ್ನ ಕೊಟ್ಟಿದ್ದಾರೆ? 5 ಹಂತಗಳನ್ನ ಕೊಟ್ಟಿದ್ದಾರೆ ಒತ್ತಕ್ಷರಗಳಲ್ಲಿ. ಹಾಗಾದ್ರೆ ಆ 5 ಹಂತಗಳು ಯಾವುವು? ಹಾಗೆ ಈ ಒತ್ತಕ್ಷರಗಳಲ್ಲಿ ಮತ್ತೆ ಗುಂಪುಗಳನ್ನಾಗಿ ಮಾಡಿದ್ದಾರೆ ಮಕ್ಕಳ. ಈ ಹೇಗೆ ವರ್ಣಮಾಲೆಯಲ್ಲಿ ಗುಂಪುಗಳನ್ನ ಮಾಡಿದ್ದಾರೆ ಅಲ್ವಾ, ಹಾಗೆ ಒತ್ತಕ್ಷರಗಳಲ್ಲೂ ಕೂಡ ಗುಂಪುಗಳನ್ನ ಮಾಡಿದ್ದಾರೆ. ಎಷ್ಟು ಗುಂಪುಗಳನ್ನಾಗಿ ಮಾಡಿದ್ದಾರೆ ಒತ್ತಕ್ಷರಗಳಲ್ಲಿ? ವರ್ಣಮಾಲೆ ಅಕ್ಷರಗಳಲ್ಲಿ ಎಷ್ಟು ಗುಂಪುಗಳನ್ನಾಗಿ ಮಾಡಿದ್ರು? 3 ಗುಂಪುಗಳನ್ನಾಗಿ ಮಾಡಿದ್ರು. ಯಾವ್ಯಾವು? ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಹಾಗಾದ್ರೆ ಒತ್ತಕ್ಷರಗಳಲ್ಲೂ ಕೂಡ ಗುಂಪುಗಳನ್ನ ಮಾಡಿದ್ದಾರೆ ಮಕ್ಕಳ. ಯಾವ್ಯಾವು, ಎಷ್ಟು ಅಂತ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಪಠ್ಯ ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಓಕೆನಾ? ಪುಟ ಸಂಖ್ಯೆ 121 ಓಪನ್ ಮಾಡ್ಕೊಳ್ಳಿ. ಪುಟ ಸಂಖ್ಯೆ 121. ಎಲ್ಲರೂ ತೆರೆದ್ರವೋ ಪುಸ್ತಕವನ್ನ? ಎಸ್ ಮಕ್ಕಳ. ನಿಮಗೆ ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಬಿಟ್ಟು ಆ ಚಿತ್ರದ ಕೆಳಗಡೆ ಒತ್ತಕ್ಷರವನ್ನು ಹೊಂದಿರುವಂತ ಪದಗಳನ್ನ ಕೊಟ್ಟಿದ್ದಾರೆ. ಯಾವ ಅಕ್ಷರಕ್ಕೆ ಒತ್ತಕ್ಷರ ಇದೆ, ಅದನ್ನ ಹೇಗೆ ಓದ್ಬೇಕು ಅನ್ನೋದನ್ನ ನಾವು ಈ ಒಂದು ತರಗತಿಯ ಮುಖಾಂತರ ತಿಳ್ಕೊಳ್ಳೋಣ ಮಕ್ಕಳ. ನಿಮಗೆ ಪಾಠ 13 ಇದು. ಒತ್ತಕ್ಷರಗಳು, ಸಜಾತೀಯ ಒತ್ತಕ್ಷರಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಒತ್ತಕ್ಷರಗಳಲ್ಲಿ 2 ವಿಧಗಳಿರುತ್ತೆ. ಒತ್ತಕ್ಷರಗಳು ಎಷ್ಟು ವಿಧ ಇರುತ್ತೆ? ಒತ್ತಕ್ಷರಗಳಲ್ಲಿ 2 ವಿಧ. ಎಷ್ಟು ವಿಧ? 2 ವಿಧ. ಯಾವ್ಯಾವ ಆಗಿದೆ? 1 ಸಜಾತಿ ಒತ್ತಕ್ಷರ, ಒಂದು ಯಾವುದು? ಸಜಾತಿ ಒತ್ತಕ್ಷರ. ನೆಕ್ಸ್ಟ್ 2, ಒತ್ತಕ್ಷರದ ಪದಗಳು, ಪದ. ನೆಕ್ಸ್ಟ್ ಇನ್ನೊಂದು ವಿಜಾತಿ ಒತ್ತಕ್ಷರದ ಪದ. ಒತ್ತಕ್ಷರದಲ್ಲಿ ಎಷ್ಟು ವಿಧ ಇರುತ್ತೆ? ಸಂಯುಕ್ತಾಕ್ಷರದಲ್ಲಿ ಎಷ್ಟು ವಿಧ ಇರುತ್ತೆ? ಸಂಯುಕ್ತಾಕ್ಷರ ಅಂದ್ರೆ ಒಂದೇ, ಒತ್ತಕ್ಷರ ಅಂದ್ರೆ ಕೂಡ ಒಂದೇ. ಹಾಗಾದ್ರೆ ಒತ್ತಕ್ಷರಗಳಲ್ಲಿ 2 ವಿಧ. 1 ಸಜಾತಿ ಒತ್ತಕ್ಷರದ ಪದ, 2 ವಿಜಾತಿ ಒತ್ತಕ್ಷರದ ಪದ. ಈಗ ನಿಮಗೆ ಮೊದಲನೆಯದಾಗಿ ಸಜಾತೀಯ ಒತ್ತಕ್ಷರಗಳು, ಸಜಾತೀಯ ಒತ್ತಕ್ಷರವನ್ನು ಹೊಂದಿರುವಂತಹ ಪದಗಳ ಒಂದು ಚಿತ್ರಣ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರಗಳು ಯಾವುವು ಅಂತ ಗಮನಿಸ್ಬಿಟ್ಟು ಆ ಪದವನ್ನು ಓದ್ಬೇಕು ಮಕ್ಕಳ. ಹಾಗೆ ನೋಡ್ತಾ ಹೋಗಿ. ಮೊದಲನೇ ಚಿತ್ರದಲ್ಲಿ ಒಂದು ಪಕ್ಷಿ ಇದೆ, ಅದಕ್ಕೆ ಇನ್ನೂ ಒಂದು ನಾವು ಪದವನ್ನ ಒಂದು ಅರ್ಥವನ್ನ ಹೇಳ್ತೀವಿ. ಪಕ್ಷಿ ನಮ್ಗೆ ಏನಂತ ಹೇಳ್ತೀವಿ? ಇನ್ನೊಂದು ಏನಿದೆ ನೋಡಿ ಪದ, ಹಕ್ಕಿ. ಯಾವ ಅಕ್ಷರಕ್ಕೆ ಒತ್ತಕ್ಷರವಿದೆ? ಎಸ್ ಕಾ ಗುಡಿಸು ಕೀಗೆ, ಕೀಗೆ ಒತ್ತಕ್ಷರವಿದೆ. ಇದನ್ನ ನಾವು ಒತ್ತಕ್ಷರ ಅಂದ್ರೆ ಮಕ್ಕಳ, ಆ ಒತ್ತಕ್ಷರ ಅನ್ನೋದ್ರಲ್ಲಿ ನಿಮ್ಗೆ ಅಡಗಿದೆ. ಏನಪ್ಪ ಒತ್ತಕ್ಷರ ಅಂದ್ರೆ? ಹಕ್ಕಿ, ಹಕಿ, ಹಕಿ ಅಂತ ಅಂದ್ರೆ ಅಲ್ಲಿ ಒತ್ತಕ್ಷರ ಇರೋದಿಲ್ಲ ಮಕ್ಕಳ. ನೋಡಿ ಈ ಪದವನ್ನು ಓದಿ ಹೇಳಿ, ಹಕ್ಕಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಒತ್ತಕ್ಷರನ್ನ ಹಾಕಿದಾಗ ಮಾತ್ರ ಹಕ್ಕಿ. ನೋಡಿ ಅನ, ನೋಡಿ ಅಕ್ಷರವನ್ನು ಪದಗಳನ್ನು ಓದಿ ಅನ,
ಮೂರನೇ ಚಿತ್ರದಲ್ಲಿ ಹಕ್ಕಿ, ಎರಡನೇ ಚಿತ್ರದಲ್ಲಿ ಮಗ್ಗ. ಮಾತುಗಟ್ಟು ಮಾ ಕತಲ್ಗಟ್ಟು ಗಾವತ್ತು ಮಗ್ಗ. ನೆಕ್ಸ್ಟ್ ಹಚ್ಚೆ ಹಚ್ಚೆ. ನೆಕ್ಸ್ಟ್ ಅಜ್ಜ. ನೆಕ್ಸ್ಟ್ ಬೊಟ್ಟು. ಬೊಟ್ಟು ಅಂದ್ರೆ ಹಣೆಗೆ ಇಡುವಂತಹ ಒಂದು ತಿಲಕ, ಕುಂಕುಮ, ಅದಕ್ಕೆ ಬೊಟ್ಟು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಗಡ್ಡ. ಗಡ್ಡ ಇನ್ನು ಹೊಂದಿದೆಯಲ್ಲ, ಗಡ್ಡ ಯಾರು ಬಂದಿರ್ತಾರೆ ಮಕ್ಕಳ ಮನೆಯಲ್ಲಿ? ಎಸ್, ಅಪ್ಪ, ಅಣ್ಣ, ಅಜ್ಜ ಅವರಿಗೆಲ್ಲ ಗಡ್ಡ ಬಂದಿರುತ್ತೆ ಅಲ್ವಾ, ಗಡ್ಡ. ನೆಕ್ಸ್ಟ್ ಕತ್ತೆ. ಕತೆ ನೋಡಿ, ತಾವತ್ ತೆಗೆದ್ಬಿಟ್ರೆ ಕತೆ ಆಗುತ್ತೆ, ತಾವತ್ ಹಾಕಿದಾಗ ಕತ್ತೆ. ನೆಕ್ಸ್ಟ್ ಹದ್ದು. ನೆಕ್ಸ್ಟ್ ಕನ್ನಡಿ. ಕಪ್ಪೆ, ಕಬ್ಬು, ಕಮ್ಮಾರ. ಓಕೆನ ಮಕ್ಕಳ? ಹೀಗೆ ಒಂದು ಸಜಾತಿ ಒತ್ತಕ್ಷರದ ಪದಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸಜಾತಿ ಒತ್ತಕ್ಷರ ಅಂದ್ರೆ ಏನು ಅಂತ ನಿಮಗೆ ತಲೆಯಲ್ಲಿ ಪ್ರಶ್ನೆ ಮಾಡಿದೆ ಅಲ್ವಾ ಮಕ್ಕಳ? ಸಜಾತಿ ಒತ್ತಕ್ಷರ ಅಂತಂದ್ರೆ ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರ. ಆ ಒಂದು ಯಾವ್ದು ಉದಾಹರಣೆ ನೋಡಿ, ಒಂದು ವ್ಯಂಜನಾಕ್ಷರ ಅಲ್ವಾ, ಈ ಪಾ ಒಂದು ವ್ಯಂಜನಾಕ್ಷರಕ್ಕೆ ಇದೇ ಅಕ್ಷರದ ಇನ್ನೊಂದು ವ್ಯಂಜನಾಕ್ಷರ, ಅದೇ ವ್ಯಂಜನಾಕ್ಷರ ಸೇರಿ ಆಗುವ ಅಕ್ಷರವೇ ಸಜಾತಿ ಒತ್ತಕ್ಷರ. ಇನ್ನೊಮ್ಮೆ ನೋಡ್ಕೊಳ್ಳಿ, ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರ ಸೇರಿ ಆಗುವ ಅಕ್ಷರವೇ ಸಜಾತಿ ಒತ್ತಕ್ಷರ. ಉದಾಹರಣೆ ಮಕ್ಕಳೇ, ಅಪ್ಪ, ಅಮ್ಮ, ಚಿಕ್ಕ, ಬೆಟ್ಟ, ಅಣ್ಣ, ಬೆಲ್ಲ ಕೊಟ್ಟಿದ್ದಾರೆ ನೋಡಿ. ಅದೇ ಅಕ್ಷರದ ಒಂದು ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರ ಬಂದು ಸೇರೋದು ಅಂದ್ರೆ ಆ ಒಂದು ವ್ಯಂಜನಾಕ್ಷರ, ಈ ಅಕ್ಷರಕ್ಕೆ ಒಂದು ವ್ಯಂಜನ ಬಂದು ಸೇರೋದು, ಇದಕ್ಕೆ ನಾವು ಸಜಾತಿ ಒತ್ತಕ್ಷರ. ನಿಮ್ಮ ಮಾಕ್ಷರದೆ ಇಲ್ಲಿ ಒತ್ತಕ್ಷರ ಬಂದಿದೆ ನೋಡಿ. ಚಿಕ್ಕ ಕಾಕ್ಷರದೆ ಒತ್ತಕ್ಷರ ಬಂದಿದೆ. ಬೆಟ್ಟ ಟಾಕ್ಷರದೆ ಒತ್ತಕ್ಷರ ಬಂದಿದೆ. ಅಣ್ಣ ನಾಕ್ಷರದೆ ಒತ್ತಕ್ಷರ ಬಂದಿದೆ. ಬೆಲ್ಲ ಲಾಕ್ಷರದೆ ಒತ್ತಕ್ಷರ ಬಂದಿದೆ. ಹೀಗೆ ಅದು ವ್ಯಂಜನಾಕ್ಷರದ ಅದೇ ವ್ಯಂಜನಾಕ್ಷರ ಬಂದು ಸೇರೋದಕ್ಕೆ, ಒಂದು ವ್ಯಂಜನಾಕ್ಷರಕ್ಕೆ ಆ ಒಂದು ವ್ಯಂಜನಾಕ್ಷರದ್ದೇ ಬಂದು ಸೇರೋದಕ್ಕೆ ನಾವು ಸಜಾತಿ ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ ಮಕ್ಕಳ. ಹಾಗೆ ನಿಮಗೆ ಇಲ್ಲಿ ಪುಸ್ತಕದಲ್ಲಿ ಸಜಾತಿ ಒತ್ತಕ್ಷರಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಈ ಒಂದು ಹಂತ ಒತ್ತಕ್ಷರಗಳು ಹಂತ ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ, ಜ ಜಾವತ್ತು, ವಾವತ್ತು, ನಾವತ್ತು, ಕಾವತ್ತು, ನೆಕ್ಸ್ಟ್ ಬಾವತ್ತು. ಇದನ್ನ ನೀವು ಬರೀಬೇಕಾಗುತ್ತೆ ಮಕ್ಕಳೇ, ಅಭ್ಯಾಸ ಮಾಡ್ಬೇಕು. ಓಕೆನಾ? ಇಲ್ಲಿ ನಿಮಗೆ ಮೂರು ಲೈನ್ ಕೊಟ್ಟಿದ್ದಾರೆ, ಆ ಮೂರು ಲೈನ್ ಅಲ್ಲಿ ನೀವು ಅಕ್ಷರಗಳನ್ನ ಬರೆದು ಅಭ್ಯಾಸ ಮಾಡಿ. ಇದು ಕೂಡ ಅಷ್ಟೇ. ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ. ಏನ್ ಪದಗಳು ಹಾಗಾದ್ರೆ ಸಜಾತಿ ಒತ್ತಕ್ಷರ ಹೊಂದಿರುವಂತದ್ದು? ಅಜ್ಜ, ಅವ್ವ, ಅಣ್ಣ, ಹಬ್ಬ, ಬೆಟ್ಟ. ನೋಡಿ ಅಲ್ಲಿ ಒತ್ತಕ್ಷರ ಇರುವಂತ ಅಕ್ಷರವನ್ನು ನೋಡಿ, ಅದೇ ಮೇಲ್ಗಡೆ ಅದೇ ಅಕ್ಷರ ಇದೆ, ಅದೇ ಅಕ್ಷರದ ಒಂದು ಒತ್ತಕ್ಷರ ಕೆಳಗಡೆ ಬಂದಿದೆ. ಇವುಗಳನ್ನು ನಾವು ಸಜಾತಿ ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ. ಈ ಒಂದು ಅಕ್ಷರಗಳನ್ನ ಪದಗಳನ್ನ ನೀವು ಬರೆದು ಅಭ್ಯಾಸ ಮಾಡಿ. ನೆಕ್ಸ್ಟ್ ಮಜ್ಜನ, ನವ್ವಾಲೆ, ಸಣ್ಣಾಟ, ಕಬ್ಬಿಣ. ಹೀಗೆ ಒಂದು ಸಜಾತಿ ಒತ್ತಕ್ಷರ ಒಂದು ಅಭ್ಯಾಸವನ್ನ ನೀವು ಮಾಡ್ಕೋಬೇಕು. ಮನೆಯಲ್ಲಿ ಇದನ್ನೆಲ್ಲ ಬರ್ತ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ ಮಕ್ಕಳೇ. ಮಕ್ಕಳೇ ಈ ತರಗತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಮುಂದಿನ ಒಂದು ತರಗತಿಯಲ್ಲಿ ಇನ್ನೂ ಒಂದಿಷ್ಟು ಸಜಾತಿ ಒತ್ತಕ್ಷರನ್ನ ನೋಡ್ತಾ, ಹಾಗೆ ಇನ್ನೊಂದು ಗುಂಪು ಯಾವುದು, ವಿಜಾತಿ ಒತ್ತಕ್ಷರದ ಪದಗಳು ಅನ್ನ ನೋಡೋಣ. ಹಾಗೆ ವಿಜಾತಿ ಒತ್ತಕ್ಷರ ಅಂದ್ರೆ ಏನು, ವಿಜಾತಿ ಒತ್ತಕ್ಷರಗಳು ಹೇಗಿರ್ತವೆ ಅನ್ನೋದನ್ನ ನಾವು ಒಂದು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಧನ್ಯವಾದ.